ಆಕ್ಚುಲಿ ವರ್ಷ ನಮ್ಮ ಭಾಗದಲ್ಲಿ ಬರ ಇದ್ದಿದ್ದರಿಂದ ಹುಟ್ಟಹಬ್ಬ ಆಚರಣೆ ಮಾಡ್ಕೊಳ್ಳೋದು ಬೇಡ ಅಂತ ನಾವು ವಿಚಾರ ಮಾಡಿದ್ದೆ. ಬಟ್ ಆದರೂ ಎಲ್ಲರೂ ನಮ್ಮ ಅಭಿಮಾನಿಗಳಾಗ್ಲಿ ನನ್ನ ಹಿತೈಷಿಗಳಾಗ್ಲಿ ಎಲ್ಲರೂ ನನ್ನ ಭಾಗದ ಜನ ಎಲ್ಲರೂ ಸೇರಿ ಮತ್ತೊಂದು ಸಣ್ಣ ಪ್ರಮಾಣದ ಮಾಡತ್ತೀವಿ ಸರ್. ಯಾರ ತಮ್ಮ ಇದರಲ್ಲಿ ಬರ್ತಾರ ಬಂದವ್ರು ಅಟ್ಲೀಸ್ಟ್ ವಿಶ್ ಮಾಡಕ್ಕೆ ಒಂದು ಸ್ಟೇಜ್ ಇರಲಿ ಅನ್ನುವಂಥ ಮಾತನ್ನು ಅವರೆಲ್ಲರ ಅಭಿಪ್ರಾಯ ಇತ್ತು. ಹಂಗಾಗಿ ಒಂದು ಸ್ಟೇಜ್ ಹಾಕಿದ್ದೀವಿ. ನಾವ್ಯಾರು ಗೆಸ್ಟ್ಗಳನ್ನು ಕರೆದಿಲ್ಲ, ಬರೀ ಸ್ವಾಮೀಜಿಗಳನ್ನು ಕರೆದೇವೆ. ನಮ್ಮ ಈ ಭಾಗದ ಎಲ್ಲ ಸ್ವಾಮೀಜಿಗಳನ್ನು ಕರೆದೇವೆ. ಹಂಗಾಗಿ ಬರೀ ಸ್ವಾಮೀಜಿಗಳು ಇರ್ತಾರೆ ಅಷ್ಟೇ ಮಾತ್ರ, ನಮ್ಮ ಭಾಗದ ಮುಖಂಡರುಗಳು ಇರ್ತಾರೆ, ಉಳಿದ ಸ್ಟೇಟ್ ಲೀಡರ್ಗಳಾಗಲಿ ಯಾರನ್ನು ನಾವು ಕರೆದಿಲ್ಲ. ಸಣ್ಣ ಕಾರ್ಯಕ್ರಮ ಮಾಡಿ ಜನ್ಮದಿನದ ನಿಮಿತ್ತವಾಗಿ ಯುವ ಸಾಮಾಜಿಕ ಕಾರ್ಯಗಳನ್ನು ಏನು ಈಗಾಗಲೇ ನನ್ನ ಕ್ಷೇತ್ರದಲ್ಲಿ ಊರ ಎಲ್ಲ ಕಡೆನೂ ಒಂದು 12-13 ಹೆಲ್ತ್ ಕ್ಯಾಂಪ್ಗಳನ್ನು ಮಾಡಕತ್ತಾರ. ಜೊತೆಗೆ ಶಾಲೆಯ ಮಕ್ಕಳಿಗೆಲ್ಲ ಪಠ್ಯ ಪುಸ್ತಕಗಳು ಹಂಚಕತ್ತಿರಲ್ಲ. ಆಮೇಲೆ ಸಹಜವಾಗಿ ವರ್ಷದಂತೆ ರಕ್ತದಾನ ಶಿಬಿರ ಅಂತೂ ಈಗಾಗಲೇ ನಮ್ಮ ಒಬ್ಬ ಯುವ ಮಿತ್ರ ಬಸವರಾಜ್ ಜಾಧವ್ ಅಂತೇಳಿ ಅವ ನನ್ನೊಂದು ಅಭಿಮಾನಿ ಬಳಗ ಮಾಡ್ಕೊಂಡ್ರ. ಅದರಿಂದ ಈ ವರ್ಷ 18ನೇ ವರ್ಷ ಅವನು ಸತತವಾಗಿ ಬ್ಲಡ್ ಕ್ಯಾಂಪ್ಗಳನ್ನು ಮಾಡ್ತಿರ್ತಾನೆ. 100+ ಮಂದಿ ಎವ್ರಿ ಇಯರ್ 100, 200, 300, 300, 300, 300 ಒಂದೊಂದು ವರ್ಷ 400 ಚಿಲ್ಡ್ರ ಅಷ್ಟಷ್ಟು ಮಂದಿನೂ ಬ್ಲಡ್ ಡೊನೇಟ್ ಮಾಡಿರ್ತಾರ ಎವ್ರಿ ಇಯರ್ ಮಾಡಿರ್ತಾರೆ. ಅದು ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ನಮ್ಮ ಬಸವರಾಜ್ ಜಾಧವ್ ಅವ್ರು ಮಾಡ್ತಾ ಇರ್ತಾರ. ಆ ಕಾರ್ಯಕ್ರಮ ಕೂಡ